ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಬರೆದಿದ್ದೀರಿ ಇದರ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಾನ್ಸ್ಟಂಟಿನೋಪಲ್ಲನ್ನು ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು ಏಕೆಂದರೆ ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಆಪ್ಷನ್ ಎ ಸರಿ ಇದೆ ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ ಆಗಿತ್ತು ಹಾಗಾಗಿ ಅದನ್ನು ಆ ರೀತಿ ಕರಿತಾ ಅಂತ ಪ್ರಶ್ನೆ ಸಂಖ್ಯೆ ಎಂಬತ್ತ ಎರಡಕ್ಕೆ ಹೋಗೋಣ ಅಂದರೆ ಎರಡನೇ ಪ್ರಶ್ನೆ ಸಮಾಜ ವಿಜ್ಞಾನದಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಅಂತ ಇದೆ ಸೊ ಸಾಲ್ಭಾಯ್ ಒಪ್ಪಂದ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಂಬತ್ತ ಮೂರು ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ಅಂತ ಇದೆ ಸೊ ಅವು ದಿವಾನಿ ಅದಾಲತ್ಗಳಾಗಿದ್ದವು ಆಪ್ಷನ್ ಎ ಸರಿ ಇದೆ ಎಂಬತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ ಅಂತ ಇದೆ ಅದರಲ್ಲಿ ಆಪ್ಷನ್ ಎ ಸರಿ ಇದೆ ಪೋರ್ಟನೋವಾದಲ್ಲಿ ಹೈದರಾಲಿಯ ಸೋಲು ಇದು ಸೊ ಇದಾದ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ತ ಐದಕ್ಕೆ ಹೋಗೋಣ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದದಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಯಾವುದು ಅಂತಂದರೆ ವೇದಗಳಿಗೆ ಮರಳಿ ಅನ್ನುವಂತಹ ಒಂದು ಹೇಳಿಕೆ ಆಪ್ಷನ್ ಎ ಸರಿ ಇದೆ ಪ್ರಶ್ನೆ ಸಂಖ್ಯೆ ಎಂಬತ್ತ ಆರಕ್ಕೆ ಹೋಗೋಣ ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಅಂತ ಇದೆ ಆಪ್ಷನ್ ಸಿ ಪ್ರಬಲ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದುವರೆದು ಪ್ರಶ್ನೆ ಸಂಖ್ಯೆ ಎಂಬತ್ತ ಏಳಕ್ಕೆ ಹೋಗೋಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರು ಅಂತ ಇದೆ ಆಪ್ಷನ್ ಎ ಡಬ್ಲ್ಯೂ ಸಿ ಬ್ಯಾನರ್ಜಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಈ ಕೆಳಗಿನವುಗಳಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಅಂತ ಇದೆ ಸೊ ಇದಕ್ಕೆ ಉತ್ತರ ಗೋಪಾಲಕೃಷ್ಣ ಗೋಖಲೆ ಸರಿಯಾಗಿದೆ ಉತ್ತರ ನಂತರದಲ್ಲಿ ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತು ಗಾಂಧೀಜಿಯವರು ಚಂಪಾರಣ ಚಳುವಳಿಯನ್ನು ಪ್ರಾರಂಭಿಸಿದ್ದು ಅಂತ ಪ್ರಶ್ನೆ ಇದೆ ಅದಕ್ಕೆ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಅನ್ನುವಂತಹ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಮುಂದಿನ ಪ್ರಶ್ನೆ ರವೀಂದ್ರನಾಥ ಟ್ಯಾಗೋರ್ ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಬ್ರಿಟಿಷರ ವಿರುದ್ಧ ಅಸಹಕಾರ ತೋರಲು ಯಾಕಂದರೆ ಮೇಲೆ ಒಂದಿದೆ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಜಲಿಯನ್ವಾಲಾ ಭಾಗ್ ಹತ್ಯಾಕಾಂಡವನ್ನು ಬೆಂಬಲಿಸಲು ಅಂತ ಇದೆ ಹತ್ಯಾಕಾಂಡವನ್ನು ಬೆಂಬಲಿಸಲು ಅದು ಉತ್ತರ ಸರಿಯಾಗುವುದಿಲ್ಲ ಹಾಗಾಗಿ ಆಪ್ಷನ್ ಸಿ ಸರಿ ಬ್ರಿಟಿಷರ ವಿರುದ್ಧ ಅಸಹಕಾರ ತೋರಲು ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ತೊಂಬತ್ತ ಒಂದಕ್ಕೆ ಹೋಗೋಣ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರಿತೀವಿ ಅಂತ ಪ್ರಶ್ನೆ ಇದೆ ಭಾರತದ ಉಕ್ಕಿನ ಮನುಷ್ಯ ಆಪ್ಷನ್ ಎ ಸರಿ ಇದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರಶ್ನೆ ಸಂಖ್ಯೆ ತೊಂಬತ್ತ ಎರಡಕ್ಕೆ ಹೋಗೋಣ ಭಾರತದ ಸಂವಿಧಾನ ಜಾರಿಗೆ ಬಂದದ್ದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಅನ್ನುವಂಥ ಸರಿಯಾದ ಉತ್ತರ ಓಕೆ ಮುಂದೆ ಹೋಗೋಣ ಲೋಕಾಯುಕ್ತ ಸ್ಥಾಪನೆಯ ಉದ್ದೇಶ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಡಿ ಸರಿ ಇದೆ ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕಾಗಿ ಪ್ರಶ್ನೆ ಸಂಖ್ಯೆ ತೊಂಬತ್ತ ನಾಲ್ಕಕ್ಕೆ ಹೋಗೋಣ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಸೊ ಇದು ಸುಲಭವಾದ ಪ್ರಶ್ನೆ ನಿಮಗೆ ಅಂತ ಅಂದ್ಕೋತೀನಿ ಆಪ್ಷನ್ ಸಿ ಸರಿ ಇದೆ ಭಾರತ ಮತ್ತು ಚೀನಾ ಮುಂದೆ ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಇದು ಆಪ್ಷನ್ ಎ ಸರಿ ಇದೆ ಬೊಕ್ಯಾರೋ ಮತ್ತು ಬಿಲಾಯ್ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಸರಿ ಇದೆ ಉತ್ತರ ಆಪ್ಷನ್ ಎ ಮುಂದೆ ಪ್ರಶ್ನೆ ತೊಂಬತ್ತಾರಕ್ಕೆ ಹೋಗೋಣ ತೊಂಬತ್ತಾರರಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ ಅಂತ ಇದೆ ಸೊ ಇದನ್ನು ಆಪ್ಷನ್ ಸಿ ನೆಹರೂರವರ ವಿದೇಶಾಂಗ ನೀತಿ ಅಂತ ಕೂಡ ಕರಿತೀವಿ ಸರಿ ಇದೆ ಸೊ ಮುಂದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ ವಿಶ್ವದ ಸಂಸತ್ತು ಎಂದು ಯಾವುದನ್ನು ಕರಿತೀವಿ ನಾವು ಸೊ ಸಾಮಾನ್ಯ ಸಭೆಯನ್ನು ವಿಶ್ವದ ಸಂಸತ್ತು ಅಂತ ಕರಿತೀವಿ ಕೆಲವರಿಗೆ ಅದು ಭದ್ರತಾ ಮಂಡಳಿ ಅಂತ ಅನಿಸ್ಬೋದು ಆದರೆ ಭದ್ರತಾ ಮಂಡಳಿ ವಿಶ್ವದ ಮಂತ್ರಿಮಂಡಲ ಅದು ಕ್ಯಾಬಿನೆಟ್ ಇದ್ದ ಹಾಗೆ ಸೊ ಹಾಗಾಗಿ ಅದನ್ನು ಕನ್ಫ್ಯೂಸ್ ಮಾಡಿಕೊಳ್ಳುವಂಗಿಲ್ಲ ಆಪ್ಷನ್ ಎ ಸರಿ ಇದೆ ಸಾಮಾನ್ಯ ಸಭೆ ಮುಂದುವರೆದು ಪ್ರಶ್ನೆ ಸಂಖ್ಯೆ ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು ಅಂತ ಇದೆ ಸೊ ಫ್ರ್ಯಾಂಕ್ಲಿನ್ ಡಿ ರಿಸಲ್ಟ್ ಎಫ್ ಡಿ ರಿಸಲ್ಟ್ ಅಂತ ಇದೆ ಆಪ್ಷನ್ ಎ ಸರಿ ಇದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿಗೆ ತರಲಾಗಿದ್ದು ಅದನ್ನು ಏನಂತ ಜಾರಿಗೆ ತಂದರು ಅಂದರೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಅದನ್ನು ಜಾರಿಗೆ ತರ್ತಾರೆ ಮುಂದುವರೆದು ಪ್ರಶ್ನೆ ಸಂಖ್ಯೆ ನೂರು ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ಏನು ಅಂತಂದರೆ ವಲಸೆ ಆಪ್ಷನ್ ಎ ಸರಿ ಇದೆ ಸೊ ಮುಂದೆ ಹೋಗೋಣ ನರ್ಮದಾ ಬಚಾವ್ ಆಂದೋಲನದ ನಾಯಕರು ಅಥವಾ ಅದನ್ನು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದವರು ಯಾರು ಅಂತಂದರೆ ಮೇಧಾ ಪಾಟ್ಕರ್ ಅವರು ಓಕೆ ನೂರ ಎರಡನೇ ಪ್ರಶ್ನೆ ಕಾಣದ ಹಸಿವು ಎಂದರೆ ಅಂತ ಪ್ರಶ್ನೆ ಇದೆ ಕಾಣದ ಹಸಿವು ಎಂದರೆ ಅದು ಅಪೌಷ್ಟಿಕತೆಯನ್ನು ಸೂಚಿಸುತ್ತೆ ಓಕೆ ನೂರ ಮೂರನೇ ಪ್ರಶ್ನೆಗೆ ಹೋಗೋಣ ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಅಂತ ಇದೆ ಸೊ ಮಹಾ ಹಿಮಾಲಯಗಳನ್ನು ಹಿಮಾದ್ರಿ ಅಂತ ಕೂಡ ಕರಿತೀವಿ ಆಪ್ಷನ್ ಎ ಸರಿ ಇದೆ ನೂರ ನಾಲ್ಕನೇ ಪ್ರಶ್ನೆ ಪೂರ್ವಘಟ್ಟಗಳ ಅತಿ ಎತ್ತರದ ಶಿಖರ ಅಂತ ಇದೆ ಅದು ಯಾವುದು ಅಂತಂದರೆ ಅರ್ಮಕೊಂಡ ಅನ್ನುವಂಥದ್ದು ಆಪ್ಷನ್ ಸಿ ಸರಿ ಇದೆ ನೂರ ಐದನೇ ಪ್ರಶ್ನೆ ಭಾರತದ ಅತ್ಯಂತ ಶೀತವಾದ ತಿಂಗಳು ಅಂತ ಇದೆ ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು ಯಾವುದು ಅಂತಂದರೆ ಜನವರಿ ತಿಂಗಳು ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನೂರ ಆರು ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಏಕೆಂದರೆ ಇದಕ್ಕೆ ಆಪ್ಷನ್ ಎ ಸರಿ ಇದೆ ಒತ್ತೊತ್ತಾದ ಕಣಗಳಿಂದ ಕೂಡಿದೆ ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ನೂರ ಏಳು ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಅಂತ ಪ್ರಶ್ನೆ ಇದೆ ಗೋದಾವರಿ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಎಂಟನೇ ಪ್ರಶ್ನೆ ಈ ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ ಬಿ ಮ್ಯಾಂಗ್ರೋ ಅರಣ್ಯಗಳು ಉತ್ತರ ಸರಿ ಇದೆ ಪ್ರಶ್ನೆ ಸಂಖ್ಯೆ ನೂರ ಒಂಬತ್ತಕ್ಕೆ ಹೋಗೋಣ ಒಡಿಶಾದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಪ್ರಶ್ನೆ ಇದಕ್ಕೆ ಆಪ್ಷನ್ ಎ ಹಿರಾಕುಡ್ ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳೇ ಹಾಗೆಯೇ ಪ್ರಶ್ನೆ ಸಂಖ್ಯೆ ನೂರ ಹತ್ತಕ್ಕೆ ಹೋದರೆ ಭಾರತದಲ್ಲಿ ವರ್ಗಾವಣಾ ಬೇಸಾಯವು ಕಡಿಮೆಯಾಗುತ್ತಿದೆ ಏಕೆಂದರೆ ಆಪ್ಷನ್ ಎ ಏನಿದೆ ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಖಾಯಂ ನೆಲೆಯನ್ನು ಒದಗಿಸಿದೆ ಅದಕ್ಕಾಗಿ ಭಾರತದಲ್ಲಿ ವರ್ಗಾವಣಾ ಬೇಸಾಯ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಆಪ್ಷನ್ ಎ ಉತ್ತರ ಸರಿ ನೂರ ಹನ್ನೊಂದು ಭಾರತದ ಸಿಲಿಕಾನ್ ನಗರ ಅಂತ ಯಾವುದನ್ನು ಕರಿತೇವೆ ನಾವು ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಹನ್ನೆರಡು ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಅಂತ ಇದೆ ಇದರಲ್ಲಿ ಆಪ್ಷನ್ ಡಿ ಅಂತರ್ಜಲಕ್ಕಾಗಿ ಆಳವಾದ ಬಾವಿಗಳನ್ನು ನಿಷೇಧಿಸುವುದು ಅದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಹದಿಮೂರು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಸೇವೆಗಳ ಉತ್ಪಾದನೆಯ ಒಟ್ಟು ಮೌಲ್ಯಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ ಆಪ್ಷನ್ ಎ ಸಾರಿ ಆಪ್ಷನ್ ಬಿ ನೈಜ ರಾಷ್ಟ್ರೀಯ ಆದಾಯ ಹೇಳಿ ಅದನ್ನು ನಾವು ಕರಿತೇವೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ನೂರ ಹದಿನಾಲ್ಕು ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನೀಡಿದವರು ಅಂತ ಪ್ರಶ್ನೆ ಇದೆ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನೀಡಿದವರು ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಸರಿ ಇದೆ ಪ್ರಶ್ನೆ ಸಂಖ್ಯೆ ನೂರ ಹದಿನೈದು ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದು ಅಂತ ಇದೆ ಯಾವುದು ದೊರಕತ್ತೆ ಅಂದರೆ ಆಪ್ಷನ್ ಸಿ ತಲಾ ಆದಾಯ ಇದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನೂರ ಹದಿನಾರು ಕೈಗಾ ಅಣುವಿದ್ಯುತ್ ಸ್ಥಾವರ ಅಥವಾ ಕೈಗಾ ಅಣುಸ್ತಾವರ ಸ್ಥಾಪನೆಯ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರು ಯಾರು ಅಂತಂದರೆ ಶಿವರಾಮ ಕಾರಂತ್ ಅವರು ಆಪ್ಷನ್ ಬಿ ಸರಿಯಿದೆ ಪ್ರಶ್ನೆ ಸಂಖ್ಯೆ ನೂರ ಹದಿನೇಳು ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಏಕೆಂದರೆ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಆಪ್ಷನ್ ಎ ಜಾನ್ ಎಫ್ ಕೆನಡಿ ಗ್ರಾಹಕರ ಹಕ್ಕನ್ನು ಒಪ್ಪಿಕೊಂಡರು ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದುವರೆದು ಪ್ರಶ್ನೆ ಸಂಖ್ಯೆ ನೂರ ಹದಿನೆಂಟು ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಸಿ ಸರಿ ಇದೆ ಮುಂದುವರೆದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಯಾವ ಬ್ಯಾಂಕನ್ನು ಕರಿತೀವಿ ಅಂತಂದರೆ ಅದು ಭಾರತದ ರಿಸರ್ವ್ ಬ್ಯಾಂಕ್ ಆಪ್ಷನ್ ಸಿ ಸರಿಯಿದೆ ಸೊ ಕೊನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ ಭಾರತದ ಹೆಬ್ಬಾಗಿಲು ಭಾರತದ ಹೆಬ್ಬಾಗಿಲು ಅಂಥೇಳಿ ನಾವು ಮುಂಬೈಯನ್ನು ಇದ್ದೀವಿ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಸೊ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಉತ್ತರಗಳನ್ನು ಬರೆದಿದ್ದೀರಿ ಅಂಥೇಳಿ ನಾನಾದರೂ ಭಾವಿಸ್ತೇನೆ ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳು ಕೂಡ ಈ ಮೂಲಕ ಬರಬಹುದು ಅನ್ನುವಂಥ ನಿರೀಕ್ಷೆಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು